ಎಸ್ ಇದು ಮಂಡ್ಯದ ಕಥೆ. ಆದ್ರೆ ಮತ್ತೊಂದ್ ಕಡೆ ಮೈಸೂರಿನಲ್ಲಿ ಭಿನ್ನಮತ ಶಮನಕ್ಕೆ ದೋಸ್ತಿಗಳು ಸರ್ಕಸ್ ನಡೆಸ್ತಾ ಇದ್ದಾರೆ. ಲೋಕ ಗೆಲ್ಲಲು ಒಗ್ಗಟ್ಟು ಪ್ರದರ್ಶನಕ್ಕೆ ಇಂದು ದೋಸ್ತಿ ಪ್ರೆಸ್ ಮೀಟ್ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಕೈತೆನೆ ಮುಖಂಡರು ಭಾಗಿಯಾಗಲಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿನ ಭಿನ್ನಮತ ಶಮನಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಮೊನ್ನೆಯಷ್ಟೇ JDS ಸಭೆಯಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವುದಿಲ್ಲ ಎಂದಿದ್ದ JDS ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತೆ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಅದು ವಿಫಲವಾಗಿತ್ತು. ಇದೀಗ JDS ವರಿಷ್ಠರ ಸೂಚನೆಗೆ ಮಣಿದಿರುವ JDS ನಾಯಕರು HDD ಸೂಚನೆ ಮೇರೆಗೆ ಸಹಕಾರ ನೀಡಲು ಒಪ್ಪಿರುವ GTD ಮತ್ತು ಸಾರಾ ಮಹೇಶ್ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ವಿಜಯಶಂಕರ್ ಸೇರಿ ಹಲವರ ಉಪಸ್ಥಿತಿ ಇರುವಂತಹ ಸಾಧ್ಯತೆ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಮೊನ್ನೆಯಷ್ಟೇ GTD ಅವರ ಸಭೆಯಲ್ಲಿ JDS ಕಾರ್ಯಕರ್ತರು BJP ಪರವಾದಂತಹ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಸದ್ಯದ ವಾಸ್ತವಿಕ ಪರಿಸ್ಥಿತಿ ಏನಿದೆ ಮೈಸೂರು JDS ನಲ್ಲಿ ಅನ್ನುವಂತ ಪರಿಚಯವನ್ನ ಮಾಡಿಕೊಟ್ಟಿದ್ರು ನಾಯಕರಿಗೆ. ಸೊ ಇವತ್ತು ಸುದ್ದಿಗೋಷ್ಠಿ ನಡೆಸುವ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಮೆಸೇಜ್ ಅನ್ನ ಕನ್ವೆ ಮಾಡುವಂತ ಪ್ಲಾನ್ ಸ್ಟ್ರಾಟರ್ಜಿ ನಾಯಕರದ್ದ, ವರಿಷ್ಠರದ್ದ ಅಂತ? ಖಂಡಿತವಾಗಿದೆ, ಯಾಕೆಂದ್ರೆ ಮೊನ್ನೆಯಷ್ಟೇ ಸಚಿವರಾದಂತ GD ದೇವೇಗೌಡರು ತಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೀತಾರೆ. ಇದ್ರಲ್ಲಿ ಮೈಸೂರಿನ ಪ್ರಮುಖ ಶಾಸಕರು, ಮುಖಂಡರು ಮತ್ತೆ ನಗರಪಾಲಿಕೆ ಸದಸ್ಯರು ಕೂಡ ಭಾಗಿಯಾಗಿರ್ತಾರೆ. ಅದ್ರಲ್ಲಿ ಹೆಚ್ಚಿನದಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಜನರು ಕೂಡ ಭಾಗಿಯಾಗಿರ್ತಾರೆ. ಆದ್ರೆ ಒಂದು ಸಂಗತಿ ಅಂತಂದ್ರೆ, ಅಲ್ಲಿ ಕಾಂಗ್ರೆಸ್ನ ಒಂದು ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೆ ಮತವನ್ನ ಹಾಕ್ಬೇಕು, ಅವರ ಪರವಾಗಿ ನಾವು ಪ್ರಚಾರವನ್ನ ಮಾಡ್ಬೇಕು ಅಂತ ಹೇಳಿ GD ದೇವೇಗೌಡರು ಮಾತಾಡ್ತಾರೆ. ಸಂದರ್ಭದಲ್ಲಿ ಮರಿತಿದ್ದೇಗೌಡರು ಕೂಡ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ನಾವು ಕಾಂಗ್ರೆಸ್ನ ಒಂದು ವಿರುದ್ಧವಾಗಿ ಪ್ರಚಾರ ಮಾಡಿದ್ದೀವಿ, ಈಗ ಹೇಗೆ ನಾವು ಪರವಾಗಿ ಪ್ರಚಾರ ಮಾಡ್ಬೇಕು ಅನ್ನೋ ಒಂದು ಗಲಾಟೆ ಗದ್ದಲಗಳು ಕೂಡ ಆಗ್ತವೆ. ಇದರಿಂದ ಸಭೆ ಒಂದು ರೀತಿಯಲ್ಲಿ ಗೊಂದಲಮಯವಾಗಿ ಅಂತ್ಯ ಆಗುತ್ತೆ. ಆದ್ರೆ ಇವತ್ತು ಈ ಎಲ್ಲಾ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ JDS ನಾಯಕರ ಜೊತೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಈಗಾಗಲೇ ಒಟ್ಟಾಗಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಈ ಒಂದು ಪತ್ರಿಕಾಗೋಷ್ಠಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಲಕ್ಷಣಗಳು ಕಾಣುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಅಲ್ಲಿನ ಕಾರ್ಯಕರ್ತರು ಈಗ ಡೌನ್ ಟು ಅತ್ತಾಗಿ ಈಗಾಗಲೇ JDS ಗೆಲ್ಲಿಸಿಕೊಟ್ಟಿರುವಂತದ್ದು. ಹಾಗಾಗಿ ಈಗ ಒಂದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರತಿಯೊಬ್ಬರು ಕೂಡ, ಮುಖಂಡರು ಕೂಡ ಒಂದಾಗಿದ್ದಾರೆ. ಆದ್ರೆ ಕಾರ್ಯಕರ್ತರು ಮತ್ತೆ ಸ್ಥಳೀಯ ಮುಖಂಡರು ಒಂದಾಗ್ತಾರ ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ಮೂಡಿರುವಂತದ್ದು. ಯಾಕಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಮುಖಂಡರ ಮೇಲೆ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು, ಎನ್ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಒಂದು ನಿಟ್ಟಿನಲ್ಲಿ ಎಲ್ಲಾ ಪ್ರಕರಣಗಳನ್ನ ಈಗ ಕೋರ್ಟ್ಗೆ ಅಲಿತಾ ಇದ್ದಾರೆ ಅಲ್ಲಿನ ಸ್ಥಳೀಯ ಮುಖಂಡರು. ಆದ್ರೆ ಈ ಒಂದು ಆಕ್ರೋಶ, ಕೋಪ, ಅಸಮಾಧಾನ ಎಲ್ಲವೂ ಕೂಡ ಇರುವಂತದ್ದು. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಗೆ ಒಂದು ರೀತಿಯಲ್ಲಿ ಕಂಟಕವಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯದ ಮಟ್ಟಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮೈಸೂರಿನಲ್ಲಿ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರುವಂತದ್ದು. ಲಿಖಿತ, ಎಸ್, ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಯಾರೆಲ್ಲ ಪ್ರಮುಖರು ದೋಸ್ತಿಗಳು ಭಾಗಿಯಾಗುವಂತ ಸಾಧ್ಯತೆ ಇದೆ ಅಂತ? ಅಲ್ಲಿಗಿಂತ ಪ್ರಮುಖವಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಸಾರಾ ಮಹೇಶ್ ಜೊತೆಗೆ GD ದೇವೇಗೌಡರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಮತ್ತೆ ಶಾಸಕರುಗಳು, ಮಾಜಿ ಶಾಸಕರುಗಳು, ಜೊತೆಗೆ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಅವರು ಕೂಡ ಭಾಗಿಯಾಗ್ತಿರುವಂತದ್ದು. ಅದರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಯಾರು ಪ್ರಮುಖ ಮುಖಂಡರು ಕೂಡ ಇರ್ತಾರೆ, ಸೊ ಅವರು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೈಲೈಟ್ ಆಗ್ತಾರೆ. ಯಾಕಂದ್ರೆ ಅವರೇ ಇಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೋತಿರುವಂತದ್ದು. ಹಾಗಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಬ್ಬರು ಮುಖಂಡರುಗಳು ಕೂಡ ಒಂದು ಭಾಗಿಯಾಗ್ತಿರುವಂತದ್ದು. ಲಿಖಿತ, ಓಕೆ, ಧನ್ಯವಾದ ಸುರೇಶ್. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು, ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆದಾಗಿ ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.